ಸರ್ಕಾರದಿಂದ ತನ್ನಗಿದ್ದ ಹುಬ್ಬಳ್ಳಿಯಲ್ಲಿಂದು ಬೆಳ್ಳಂಬೆಳಿಗ್ಗೆ ನೆತ್ತರು ಹರಿದಿದೆ. ಅದು ಕಾನೂನು ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಂಶುಪಾಲರನ್ನ ಅವರ ಮನೆಯ ಬಾಗಿಲಿನಲ್ಲೇ ಹತ್ಯೆ ಮಾಡಲಾಗಿದೆ. ಬೆಳ್ಳಂಬೆಳಿಗ್ಗೆ ಇನ್ನೇನು ವಾಕಿಂಗ್ ಹೋಗಬೇಕು ಎಂದುಕೊಂಡಿದ್ದವರಿಗೆ ಚಾಕುವಿನಿಂದ ಇರಿಯಲಾಗಿತ್ತು. ಅಷ್ಟಕ್ಕೂ ಬೆಳ್ಳಂಬೆಳಿಗ್ಗೆ ರಿಟೈರ್ಡ್ ಪ್ರಾಂಶುಪಾಲರ ಹತ್ಯೆಗೆ ಕಾರಣವೇನು ಮತ್ತು ಅವರನ್ನು ಹತ್ಯೆ ಮಾಡಿದ್ದಾರು ಎನ್ನುವುದನ್ನು ಕೇಳಿದರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಹೌದು, ಇಷ್ಟು ದಿನ ತನ್ನಗಿದ್ದ ವಾಣಿಜ್ಯ ನಗರಿಯಲ್ಲಿ ಬೆಳ್ಳಂಬೆಳಿಗ್ಗೆ ನೆತ್ತರು ಹರಿದಿದೆ. ಇಲ್ಲಿ ಕೊಲೆಯಾಗಿರುವ ವ್ಯಕ್ತಿಯ ಹೆಸರು ಶಂಕರ್ ಮುಷನ್ನವರ್. ಕಾನೂನು ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಂಶುಪಾಲ, ಇತ್ತೀಚೆಗಷ್ಟೇ ನಿವೃತ್ತಿ ಹೊಂದಿದ್ದ. ಶಂಕರ್ ಹುಬ್ಬಳ್ಳಿಯ ಲಿಂಗರಾಜನಗರದಲ್ಲಿ ತನ್ನ ಮಡತಿ ಮಕ್ಕಳೊಂದಿಗೆ ನಿವೃತ್ತಿ ಜೀವನ ಕಳೆಯುತ್ತಿದ್ದರು. ಆದರೆ ಇಂದು ಬೆಳ್ಳಂಬೆಳಿಗ್ಗೆ ಎಂದಿನಂತೆ ವಾಕಿಂಗ್ ಹೋಗಬೇಕು ಎನ್ನುವಷ್ಟರಲ್ಲಿ ಶಂಕರ್ ಮೇಲೆ ಅಟ್ಯಾಕ್ ಆಗಿತ್ತು. ಅಷ್ಟೇ ಏಕೆ, ಶಂಕರ್ ಅವರ ಪತ್ನಿ ಮಗಳ ಮೇಲೆಯೂ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು. ತೀವ್ರ ರಕ್ತಸ್ರಾವದಿಂದ ಶಂಕರ್ ಸ್ಥಳದಲ್ಲೇ ಮೃತಪಟ್ಟರೆ ಪತ್ನಿ ಮತ್ತು ಮಗಳು ಲತಾಳನ್ನು ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಶಂಕರ್ ಹಾಗೂ ಕುಟುಂಬದ ಮೇಲೆ ಚಾಕು ದಾಳಿ ಮಾಡಿದ್ದಾರೋ ಎನ್ನುವುದನ್ನು ನೋಡಿದರೆ ಅವರ ಅಳಿಯನೇ ಶಂಕರ್ ಮೇಲೆ ಮಾಡಿದ್ದ. ಕೂಡಲೇ ಆತನ ಸ್ಥಳೀಯರು ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ಅಲ್ಲದೆ ಗಂಡ ಹೆಂಡತಿ ಜಗಳದ ಹಿನ್ನೆಲೆ ಮಗಳು ಲತಾಳ ಪತಿ ಸಂತೋಷ್ನಿಗೆ ಈ ಹತ್ಯೆ ಮಾಡಿದ್ದಾನಂತೆ. ಎಷ್ಟೇ ಬಾರಿ ಇಬ್ಬರ ಮಧ್ಯೆ ರಾಜಿ ಸಂಧಾನ ಮಾಡಿದ್ರೂ ಬಗೆಹರಿಯದೆ ಕೊನೆಗೆ ಜೀವವೇ ಹೋಯಿತು. ಅಲ್ಲದೆ ತಾಯಿ ತಂಗಿ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡುವಂತಾಗಿದೆ ಎನ್ನುತ್ತಾರೆ ಇನ್ನೋರ್ವ ಪುತ್ರಿ. ಚೂರಿ ಹಾಕಿ ಸಾಯಿಸ್ಬಿಟ್ಟು ಯಾರು ಮೇಡಮ್ ಅವರು? ಅವ್ರು ನಮ್ಮ ತಂಗಿ ಹಸ್ಬೆಂಡ್ ಸರ್. ಏನಿತ್ತು ಮೇಡಮ್ ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತ ಏನಾದರೂ? ಅದು ಹಿಂದಿಂದ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತ ಅವರಿಬ್ಬರು ನಡಕಿಂದ ಜಗಳ ಸರ್. ಅದ್ರ ಸೇಡಿಂದ ಅವ್ರ ನಮ್ಮ ಫಾದರಿಗೆ ಇದು ಮಾಡಿ. ಯಾರಿಬ್ಬರು ನಡಕಿಂದ ಮೇಡಮ್? ಇದು ಗಂಡ ಹೆಂಡತಿ ಜಗಳ ಸರ್. ಏನು ಜಗಳ ಏನಂತ ಮೇಡಮ್ ಗಂಡ ಹೆಂಡತಿ ಸರ್? ಅದಷ್ಟೇ ಹೀಗಿರೋದು. ಈಗ ತಾಯಿ ಪರಿಸ್ಥಿತಿ ಹೆಂಗಿದೆ ಮೇಡಮ್? ಅವರಿಗೂ ಡೀಪ್ ಇಂಜುರೀಸ್ ಆಗಿವೆ ಸರ್. ಈಗ ಅವ್ರಿಗೆ ಚಿಕಿತ್ಸೆ ಕೊಡ್ಸಾರ ಸರ್. ಈಗ ಸದ್ಯಕ್ಕೆ ಸ್ವಲ್ಪ ಸ್ಟೇಬಲ್ ಅದಾರ, ಬಟ್ ಇನ್ನೂ ಅವ್ರದ್ದು ಚೆಕ್ಕಿಂಗ್ ಸ್ಕ್ಯಾನ್ ಅದೆಲ್ಲ ರಿಪೋರ್ಟ್ಸ್ ಬರ್ಬೇಕು ಸರ್. ಎಷ್ಟು ಮಂದಿ ಚಾಕು ಹಾಕಿದಾರೆ ಮೇಡಮ್? ಸಂತೋಷ್ ನಮ್ಮ ಫಾದರ್ ಸರ್, ಮದರ್ ಮತ್ತು ನಮ್ಮ ಸಿಸ್ಟರ್. ಸಿಸ್ಟರ್ ಪರಿಸ್ಥಿತಿ ಹೇಗಿದೆ ಮೇಡಮ್? ಸಿಸ್ಟರ್ ಅವ್ರಿಗೆ ಸ್ವಲ್ಪ ಮೈನರ್ ಇಂಜುರೀಸ್ ಆಗಿದೆ ಸರ್. ಈ ಥರ ಏನು ಡಾಕ್ಟರ್ ಹೇಳಿದಾರೆ ಮೇಡಮ್? ತಾಯಿ ಪರಿಸ್ಥಿತಿ ಡಾಕ್ಟರ್ ಹೇಳಿದ್ರು. ಈಗ ಸದ್ಯಕ್ಕೆ ಸ್ವಲ್ಪ ಸ್ಟೇಬಲ್ ಅದ ಸರ್, ಬಟ್ ಇನ್ನೂ ಅವ್ರದ್ದು ರಿಪೋರ್ಟ್ಸ್ ಅವೇಟ್ ಮಾಡೋದು. ಈಗ ಹಿಂದ್ಗಡೆ ಏನಾದರೂ ಆಗಿತ್ತು ಗಲಾಟೆ? ಇನ್ನು ಇಬ್ಬರು ವೈದ್ಯರಾಗಿರುವ ಸಂತೋಷ್ ಹಾಗೂ ಲತಾ ಕಳೆದ ಹಲವಾರು ದಿನಗಳಿಂದ ಮನಸ್ತಾಪ ಮಾಡಿಕೊಂಡು ಬೇರೆ ಬೇರೆ ವಾಸಿಸುತ್ತಿದ್ದರಂತೆ. ಇಬ್ಬರು ಮುದ್ದಾದ ಮಕ್ಕಳಿದ್ದರೂ ಈ ದಂಪತಿ ಮಾತ್ರ ಜಗಳ ಕಿತ್ತಾಟ ಮಾಡೋದು ಕಾಮನ್ ಆಗಿತ್ತಂತೆ. ಹೀಗಾಗಿ ಕಳೆದ ಕೆಲ ದಿನಗಳ ಹಿಂದೆ ಗಂಡನ ಮನೆಯನ್ನು ತೊರೆದಿದ್ದ ಲತಾ ಹುಬ್ಬಳ್ಳಿಯ ತಮ್ಮ ತಂದೆಯ ಮನೆಯಲ್ಲೇ ವಾಸ ಮಾಡುತ್ತಿದ್ದಳು. ಅಲ್ಲದೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಖಾಸಗಿ ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅತ್ತ ಪತಿ ಸಂತೋಷ್ ಡೆಂಟಿಸ್ಟ್ ಆಗಿದ್ದ. ಹೀಗಾಗಿ ಪತ್ನಿಯನ್ನು ನನ್ನ ಬಳಿ ಕಳುಹಿಸಿಕೊಡುವಂತೆ ಸಂತೋಷ್ ಆಗಾಗ ತಮ್ಮ ಮಾವನ ಬಳಿ ಬಂದು ಜಗಳವಾಡುತ್ತಿದ್ದನಂತೆ. ಇಂದು ಅದು ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಆಯುಕ್ತ ಲಾಬುರಾಮ್ ಆರೋಪಿಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 6:30 to 6:30 ಮಧ್ಯದಲ್ಲಿ ವಿದ್ಯಾನಗರ್ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ಲಿ ಲಿಂಗರಾಜಪುರ ಅಂತ ಏನು ಏರಿಯಾ ಬರ್ತದಲ್ಲಿ ಶ್ರೀ SS ಮುಷಣ್ಣವರವರು ಬೆಳಿಗ್ಗೆ ವಾಕಿಂಗ್ ಅವ್ರದ್ದು ರುಟೀನ್ ಇದೆ, ಅದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬರುವಾಗ ಅವ್ರ ಮುಂದೆ ಮುಂದೆ ವೇಟ್ ಮಾಡೋರು ಅವ್ರ ಅಳಿಯ ಸಂತೋಷ್ ಅಂತ. ಅವ್ರು ಹೆಂಗೆ ಡೋರ್ ಓಪನ್ ಮಾಡಿದ ತಕ್ಷಣ ಇವರು ಮನೆ ಒಳಗಡೆ ಎಂಟ್ರ್ ಆಗಿ ಅವ್ರ ಜೊತೆಗೆ ಅವರು ಪ್ರಿಪೇರ್ ಆಗಿ ಬಂದಿದ್ದರು. ಅವ್ರ ಕಡೆ ನೈಫ್ ಇತ್ತು. ಆ ಚಾಕುವಿಂದ ಮುಷಣ್ಣವರವ್ರಿಗೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರಿ ಮಾಡಿದ್ದಾರೆ. ಅದರಿಂದ ಆ ಸೀರಿಯಸ್ ಇಂಜುರೀಸ್ನ ಅವ್ರದ್ದು ಡೆತ್ ಆಗಿದೆ. ಮತ್ತು ಅದ್ರ ಜೊತೆಗೆ ಅವ್ರದ್ದು ಮುಷಣ್ಣವರವ್ರ ಮನೆಯವ್ರಿಗೆ ಸೀರಿಯಸ್ ಇಂಜುರೀಸ್ ಆಗಿದ್ದಾರೆ. ಅವರು ಹಾಸ್ಪಿಟಲ್ ಈಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಈಗ ಆರೋಪಿಯಲ್ಲಿ ನಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡುವಾಗ ಮುಂಚೆ ಲೋಕಲ್ ಪಬ್ಲಿಕ್ಕು ಮತ್ತು ಮನೆಯಲ್ಲಿ ಮುಷಣ್ಣವರವರು ಇಬ್ಬರು ಮಗಳು ಕೂಡ ಇದ್ದರು. ಅವರು ಸಿಕ್ಯೂರ್ ಮಾಡಿದರು ಅಲ್ಲಿ. ಆಮೇಲೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದರು. ಈಗ ಅವ್ರಿಗೆ ನಾವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಇದರ ಸಂಬಂಧಪಟ್ಟಾಗಿ ಈಗ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ಮತ್ತು ತನಿಖೆ ಮುಂದುವರಿದೆ. ಅವ್ರದ್ದು ಈಗ ಪ್ರೈಮೇ ಫೇಸಿ ನಮಗೆ ಗೊತ್ತಾಗಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು, ಕಂಡ ಹೆಂಡತಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಅದರ ಸಂಬಂಧಪಟ್ಟಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಸಬ್ಜೆಕ್ಟ್ ಟು ವೆರಿಫಿಕೇಶನ್, ನಾವು ವೆರಿಫೈ ಮಾಡಬೇಕಾದ್ರೆ ಏನು ಕೇಸ್ ನಡೀತಾ ಇದ್ದು ಅದು ಅಷ್ಟು ಗೊತ್ತಾಯಿತು. ಮುಂದಿನ ಬಾಕಿ ವಿಷಯ ಅದರ ಬಗ್ಗೆ ನಾವು ತನಿಖೆಯಲ್ಲಿ ಪತ್ತೆ ಆಗ್ಬೋದು ಅಷ್ಟೇ. ಅದೇ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತ ಈಗ ಫಸ್ಟ್ ಪ್ರೈಮೇ ಫೇಸಿ ನಮಗೆ ಹೇಳ್ತಾ ಇದ್ದಾರೆ. ಓಕೆ, ಇನ್ಕ್ವೈರಿ ಮಾಡುವಾಗ ಈ ಥರ ಹೇಳಿದ್ದಾರೆ, ಬಟ್ ಫರ್ದರ್ ನಾವು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಈಗ ಜಸ್ಟ್ FIR ಆಗಿದ್ದು, ಒಂದು ಅಫೆನ್ಸ್ ಆಗಿದ್ದು, ಒಂದು ಕೆಲವು ತಾಸು ಆಗಿದೆ, FIR ಆಗಿದೆ. ಫರ್ದರ್ ನಾವು ತನಿಖೆಯಲ್ಲಿ ಎಲ್ಲ ಡೀಟೇಲ್ ಯಾವ್ದಾದ್ರು ಎಂಗಲ್ ಅದೆಲ್ಲ ವೆರಿಫೈ. ಅಳಿಯ ಸನ್ನಿಂದ ಅವ್ರ ಹೆಸರು
ಸಂತೋಷ್ ಅಂತ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ವಿದ್ಯಾನಗರ ಠಾಣೆ ಪೊಲೀಸರು ಪ್ರಕರಣ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಹೆಂಡತಿ ಮನೆಗೆ ಬರಲಿಲ್ಲ ಎನ್ನುವ ಕಾರಣಕ್ಕೆ ಮಾವನನ್ನೇ ಹತ್ಯೆ ಮಾಡಲಾಗಿದೆ. ಆದರೆ ಕೇವಲ ಅದೊಂದೇ ಕಾರಣವಾ ಅಥವಾ ಮತ್ತೇನಾದರೂ ಇದೆಯಾ ಎನ್ನುವುದು ಪೊಲೀಸರ ತನಿಖೆಯಿಂದಲೇ ಮಾವನ ಮರ್ಡರ್ ರಹಸ್ಯ ಬಯಲಾಗಬೇಕಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.